ಹಲೋ ನಮಸ್ಕಾರ. ಸಂಪೂರ್ಣ ಇನ್ಸ್ಟಿಟ್ಯೂಷನ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾಫ್. ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳೋ ಹಾಗೆ ಸಂಪೂರ್ಣ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇದು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮ. ಸಾಮಾನ್ಯವಾಗಿ ಪಿ ಯು ಆದ ನಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗೊಂದಲದಲ್ಲಿರ್ತಾರೆ. ಮೊದಲು ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು, ಆ ಕೋರ್ಸ್ನ ಮುಂದೆ ಏನು ಅನುಕೂಲಗಳಿದೆ, ಆ ಕೋರ್ಸ್ನಲ್ಲಿ ಎದುರಾಗ್ತಕ್ಕಂಥ ಚಾಲೆಂಜಸ್ಗಳು ಏನೇನು, ಮತ್ತು ಎಜುಕೇಷನ್ ಫೀಲ್ಡ್ನಲ್ಲಿ ಇದಕ್ಕೆ ಏನಾದರೂ ಮುಂದೆ ಫೀಚರ್ಸ್ ಇದೆಯಾ ಇಲ್ವಾ, ಅದಾದ ನಂತರ ಹೇಗೆ ನಾವು ಇದಕ್ಕೆ ಲೋನ್ ಸಿಗುತ್ತಾ ಅಥವಾ ಏನಾದ್ರು ಕಷ್ಟಪಡಬೇಕಾ, ಹೀಗೆ ಒಂದಲ್ಲ ಎರಡಲ್ಲ ಎಲ್ಲರೂ ತುಂಬ ಗೊಂದಲದಲ್ಲಿರ್ತಾರೆ. ಸೊ ಆ ಗೊಂದಲಗಳನ್ನು ನಾವು ಪರಿಹರಿಸುವ ನಿಟ್ಟಿನಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಿ ಯು ನಂತರ ನೀವೇನಾದರೂ ಎಂಜಿನಿಯರಿಂಗ್ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಥವಾ ಬಿ ಎಸ್ ಸಿ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಇನ್ಸ್ಟಿಟ್ಯೂಷನ್ ಬೆಸ್ಟ್ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಸಂಪೂರ್ಣ ಇನ್ಸ್ಟಿಟ್ಯೂಷನ್ಸ್. ಸೊ ಇದ್ರ ಬಗ್ಗೆ ವೀಕ್ಷಕರೇ ಮಾಹಿತಿಯನ್ನು ಕೊಡೋದಕ್ಕೆ ಇಬ್ಬರು ಅತಿಥಿಗಳು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸಂಪೂರ್ಣ ನಾಯ್ಡು, ಇವರು ವೈಸ್ ಚೇರ್ಪರ್ಸನ್ ಮತ್ತೆ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಡೈರೆಕ್ಟರ್ ಕೂಡ ಹೌದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಫೀಸರ್ ಆಗಿರ್ತಕ್ಕಂಥ ವಿವೇಕ್ ನಾಯಕ್ ಅವರಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ತಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ಸರಿಸುಮಾರು 25-30 ವರ್ಷ ಎಜುಕೇಷನ್ ಫೀಲ್ಡ್ನಲ್ಲಿ ಇದ್ದೀರಾ, ಬೋಧನಾ ಕ್ಷೇತ್ರದಲ್ಲಿದ್ದೀರಾ. ಸೊ ನಿಮ್ಮ ಈ ಜರ್ನಿ ಹೇಗಿತ್ತು, ಮತ್ತೆ ನೀವು ಅವತ್ತಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಏನಾದರೂ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾ ಹೇಗೆ ನಮ್ಮ ಎಜುಕೇಷನ್ ಫೀಲ್ಡ್ನಲ್ಲಿ? ಮೇಡಮ್ ನೋಡಿ, ವಿದ್ಯಾಸಂಸ್ಥೆಯಲ್ಲಿ ನನ್ನ ಈ ದೀರ್ಘ 30 ವರ್ಷದ ಪ್ರಯಾಣದಲ್ಲಿ ಬೋತ್ ಇನ್ ಟೀಚಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಬಹಳ ವಿದ್ಯಾಸಂಸ್ಥೆಯಲ್ಲಿ ಸರ್ವಿಸ್ ಮಾಡಿರೋ ಒಂದು ಅನುಭವದಲ್ಲಿ ಹೇಳಬೇಕು ಅಂತಂದ್ರೆ, ಎಲ್ಲಾ ಪೋಷಕರಿಗೂ ಮತ್ತೆ ವಿದ್ಯಾರ್ಥಿಗಳಿಗೂ, ಮೊದಲೇ ಪೋಷಕರೇನು ತಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಹೆಚ್ಚಾಗಿ ಮಾರ್ಕ್ಸ್ ಗಳಿಸಬೇಕು, ಉತ್ತಮ ಉದ್ಯೋಗದಲ್ಲಿ ಇರಬೇಕು, ಪ್ರಸ್ತುತ ರೆಪ್ಯೂಟೆಡ್ ಕಂಪನೀಸ್ ಅಲ್ಲಿ ಉದ್ಯೋಗ ಮಾಡಬೇಕು, ಕೈ ತುಂಬಾ ಸಂಬಳ ತಗೋಬೇಕು ಅಷ್ಟೇ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಈ ಬರೀ ಡಿಗ್ರಿ ಮತ್ತೆ ಸಂಪಾದನೆ ಎರಡೇ ಮುಖ್ಯ ಇಲ್ಲ ನೋಡಿ, ಲೈಫ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಇತ್ತೀಚಿನ ದಿನಗಳಲ್ಲಿ ಈ ಹ್ಯೂಮನ್ ವ್ಯಾಲ್ಯೂ ಆಗ್ಲಿ, ಎಥಿಕಲ್ ವ್ಯಾಲ್ಯೂ, ಡಿಸಿಪ್ಲೀನು, ಮೊಟ್ಟ ಮೊದಲಾಗಿ ಪೇರೆಂಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಿದೆ. ಸೊ ಇದ್ರ ಕಡೆ ತುಂಬಾ ಗಮನ ಕೊಡಬೇಕಾಗಿರೋದು ಮುಖ್ಯ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ನನ್ನ ಪ್ರಯಾಣದಲ್ಲಿ ನಾನು ಕಂಡುಕೊಂಡಿರೋ ಸತ್ಯ ಏನು ಅಂತಂದ್ರೆ, ಯಾವ ಮಕ್ಕಳೂ ಹುಟ್ಟು ದಡ್ರಲ್ಲ ಇಲ್ಲ ಕೆಟ್ಟವರಲ್ಲ ನೋಡಿ, ನಿಜ ನಿಜ, ಅದು ಅವ್ರು ಬೆಳೆದು ಬಂದ ಪರಿಸರ ವಾತಾವರಣವನ್ನ ಅವ್ರನ್ನ ಕೆಟ್ಟವರು ಇಲ್ಲ ದಡ್ರು ಅಂತ ಮಾಡ್ತಾರೆ. ಬಟ್ ಈ ಒಂದು ನನ್ನ ಅನುಭವದಲ್ಲಿ ಬೆಸ್ಟ್ ಕೌನ್ಸಿಲಿಂಗ್ ಪ್ರೊಫೆಸರ್ಸ್ ಆಗಿರೋರು ದಿನನಿತ್ಯ ಅವ್ರು ನೋಡ್ತಾ ಇರ್ತಾರೆ, ಮನೇಲಿ ಇರೋದಕ್ಕಿಂತ ಅವರು ಕಾಲೇಜ್ಗಳಲ್ಲಿ ಅವ್ರ ದಿನನಿತ್ಯದಲ್ಲಿ ನೋಡ್ತಾ ಇದ್ದಾಗ ಅವ್ರ ಬದಲಾವಣೆ ಈಸಿಯಾಗಿ ನಾವು ನೋಡ್ಬೋದು. ಅದೇ ಪ್ರೊಫೆಸರ್ ಬೆಸ್ಟ್ ಕೌನ್ಸಿಲರ್ ಆಗಿ ಕನ್ವರ್ಟ್ ಆಗೋದ್ರೆ ಖಂಡಿತ ಅವ್ರನ್ನ ದಡ್ರನ್ನ ಜಾಂಡ್ರ ಮಾಡಬಹುದು, ಕೆಟ್ಟವ್ರನ್ನ ಒಳ್ಳೆಯವ್ರ ಮಾಡಬಹುದು. ಆ ರೀತಿ ಮಾಡಿರೋ ಒಂದು ನನ್ನ ಅನುಭವ ಚೆನ್ನಾಗಿದೆ. ಈ ಒಂದು ಎಜುಕೇಶನ್ ನಂಗೆ ನಿಜವಾಗ್ಲೂ ಹೇಳ್ಬೇಕು ಅಂತ ತೃಪ್ತಿ ಕಂಡಿದೆ. ನಾನು ಒಂದು ಕನ್ಸಿತ್ತು ಎಜುಕೇಶನಿಸ್ಟ್ ಆಗ್ಬೇಕು ಅಂತ ಹೇಳಿ, ಆ ಕನ್ಸು ನಿಜವಾಗ್ಲೂ ನನ್ಸಾಗ್ತಾ ಇರೋ ಟೈಮ್ ಲೈಕ್ ಇಟ್. ನಿಮ್ಮ ಸಾಧನೆ ಕೂಡ, ಯಾಕೆಂತಂದ್ರೆ ನೀವು ಅನ್ಕೊಂಡಿದ್ದಷ್ಟೇ ಅಲ್ಲ ಅದನ್ನ ಸಾಧಿಸಿ ತೋರಿಸಿದೀರಾ ನಿಮ್ಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ. ಈಗ ಸಾಮಾನ್ಯ ಏನಾಗುತ್ತೆ ಮೇಡಮ್, ಈ ಪಿ ಯು SSLC ನಲ್ಲೇ ಪೇರೆಂಟ್ಸ್ ಮಕ್ಕಳುಗಳು ಒತ್ತಡ ಹಾಕ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿರಿ ಅಂತ. ಪಿ ಯು ಬಂದಾಗ ಒತ್ತಡ ಇನ್ನೂ ಹೆಚ್ಚಾಗುತ್ತೆ, ಸ್ಪರ್ಧಾತ್ಮಕ ಜಗತ್ತನ್ನ ನೋಡ್ತಾರೆ ವಿದ್ಯಾರ್ಥಿಗಳು. ಈ ರ್ಯಾಟ್ ರೇಸ್ ಅಂತ ನಾವೇನ್ ಹೇಳ್ತೀವಿ, ಇದರಲ್ಲಿ ಮಕ್ಕಳು ಹೇಗೆ ಯಶಸ್ವಿ ಆಗಬೇಕಾಗುತ್ತೆ, ಹೇಗೆ ಆಗ್ತಾರೆ ಅಂತನ್ಬಿಟ್ಟು? ಸರ್, ಇತ್ತೀಚಿನ ದಿನಗಳಲ್ಲಿ ಪೋಷಕರು ಈ ಮಕ್ಕಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ನೋಡಿ. ಈವನ್ LKG ಇರೋಗ್ನೇ ಅವ್ರಿಗೆ ಟ್ಯೂಷನ್ಸ್ ಕರೆಕ್ಟ್. ಮತ್ತೆ ಇನ್ನೊಂದೇನು, ಯಾವ್ದು ಸ್ಪರ್ಧೆ ಅಂದ್ರೆ, ಇವತ್ತು ಸಿಂಗಿಂಗ್ ಇಸ್ ಎ ಗುಡ್ ಕಾಂಪಿಟೇಷನ್, ಸಿಂಗಿಂಗ್ ಮುಂದೆ ಬರ್ತಿದೆ ಅಂದ್ರೆ ತಮ್ಮ ಮಕ್ಕಳೆಲ್ಲ ಸಿಂಗರ್ ಆಗ್ಬಿಡ್ಬೇಕು. ಇಲ್ಲ ಯಾವ್ದೋ ಸಾಫ್ಟ್ವೇರ್ ಕಂಪನಿ ಒಳ್ಳೇದ್ ನಡೀತಾ ಇದೆ ಸಂಪಾದನೆ ಮಾಡಬಹುದು, ಅವನ್ನೆಲ್ಲ ಸಾಫ್ಟ್ವೇರ್ ಆಗ್ಬೇಕು. ಈ ಮತ್ತೆ ಇನ್ನೊಂದ್ ಏನಂದ್ರೆ, ಈ 10th ಆದ್ಮೇಲೆ ಈ PUC ಬಂದಿದ ತಕ್ಷಣ ನೋಡಿ, ಎಲ್ಲರೂ ನೀಟ್ ನಲ್ಲಿ ನಮ್ಮ ಮಗ 100 ಒಳಗಿರ್ಬೇಕು, ರ್ಯಾಂಕ್ ತಗೊಳ್ಬೇಕು, ಸೀಟ್ ಇಲ್ಲಿ ರ್ಯಾಂಕ್ ತಗೊಳ್ಬೇಕು, ಅವ್ನು MBBS MBBS ಸೀಟ್ ತಗೊಳ್ಬೇಕು ಗೌರ್ಮೆಂಟ್ ಸೀಟ್ ಅಲ್ಲೇನೆ. ಈ ಒಂದು ಪ್ರೆಷರ್, ಎಕ್ಸ್ಟರ್ನಲ್ ಪ್ರೆಷರ್ ಈ ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ಆಗ್ಬಿಟ್ಟು ಸ್ಟ್ರೆಸ್ ಸ್ಟ್ರೈನ್ಗಳಿಗೆ ಒಳಗಾಗ್ಬಿಡ್ತಿದಾರೆ ನೋಡಿ. ಹಾಗಾಗಿ
ಆ ಒಂದು ಪಿಯುಸಿ ಆಗಿದ ತಕ್ಷಣ ಒಂದು ಕೋರ್ಸ್ ಸೇರಿದಾಗ ಅವರು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ನನ್ನ ಲೈಫ್ ನಲ್ಲಿ ಈಸಿ ಗೋಯಿಂಗ್ ಲೈಫ್ ನಾನು ಚೂಸ್ ಮಾಡ್ಕೊಳ್ಬೇಕು ವಿತ್ ಲೆಸ್ ಎಫರ್ಟ್ ಇರಬೇಕು ಮತ್ತೆ. ಹಾಗಾಗಿ ಈ ಇವನ್ ಇವೆಲ್ಲದಕ್ಕೆ ಕಾರಣ ನನ್ನ ಪೇರೆಂಟ್ಸ್ ಅಂತ ಹೇಳ್ತೀನಿ ನೋಡಿ. ಈ ಮಕ್ಕಳನ್ನ ಒಂದೇ ಮಕ್ಕಳು ಎರಡು ಮಕ್ಕಳು ಇರ್ತಾರೆ ಈ ಕಾಲದಲ್ಲಿ, ಆದ್ರಿಂದ 360 ಡಿಗ್ರಿಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಹೊರಟೋಗ್ತಾರೆ. ಹಾಗಾಗಿ ಈವನ್ ಸ್ಮಾಲ್ ಡಿಸ್ಟರ್ಬೆನ್ಸ್ ಆಗ್ಲಿ ಅವರು ತೊಡ್ಕೊಳಕ್ ಆಗಲ್ಲ ನೋಡಿ, ವೆರಿ ಹೈಲಿ ಸೆನ್ಸಿಟಿವ್ ಆಗೋಗ್ಬಿಡ್ತಾರೆ. ಖಂಡಿತ ಈ ರೀತಿ ಡಿಸ್ಟರ್ಬೆನ್ಸ್ ನಲ್ಲಿ ಈ ಡಿಪ್ರೆಷನ್ ಹೋಗೋದು ಇದೆಲ್ಲ ಸರ್ವೇ ಸಾಮಾನ್ಯ ಆಗೋಗ್ತಾ ಇದೆ. ಬಟ್ ಇದೆಲ್ಲವನ್ನ ಹೊರತುಪಡಿಸಿ ಒಂದು ಜಗತ್ತಿದೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು, ಲೈಫ್ ಸ್ಕಿಲ್ ಅನ್ನ ಕಲಿಸಬೇಕು. ಹಾಗಾದ್ರೆ ವಿವೇಕ ಒಂದೇನಾಗುತ್ತೆ, ನಾವೆಲ್ಲ ಏನೇ ಮಾತನಾಡಿದ್ರು ಕೂಡ ಪೇರೆಂಟ್ಸ್ ಗಳಿಗೆ ಅವ್ರ ಮಕ್ಕಳು ರ್ಯಾಂಕ್ ಬಂದ್ಬಿಡ್ಬೇಕು, ಅದು ಏನು ಒಳ್ಳೆ ರ್ಯಾಂಕ್ ಬಂದ್ಬಿಡ್ಬೇಕು. ಸೊ ರ್ಯಾಂಕ್ ಬಂದ ವಿದ್ಯಾರ್ಥಿಗಳನ್ನ ನೋಡೋ ರೀತಿನೇ ಬೇರೆ, ರ್ಯಾಂಕ್ ಬರದೇ ಇರೋರು ಶತದಡ್ರು ಅನ್ನೋ ಅರ್ಥ ಇದೆ ಇವಾಗ. ಹಾಗಾಗಿ ನಿಮ್ಮ ಇನ್ಸ್ಟಿಟ್ಯೂಷನ್, ಸಂಪೂರ್ಣ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳನ್ನ ಯಾವ ದೃಷ್ಟಿಯಿಂದ ನೋಡುತ್ತೆ ಅಂತ. ಅರವಿಂದ್ ಅವರ ಜನರಲ್ಲ ನೀವು ನಮ್ ಕ್ವಶನ್ ಕೇಳ್ತೀರಾ, ನಿಮ್ ಒಂದು ಕ್ವಶನ್ ಕೇಳ್ತೀನಿ. ನೀವು ಕಾಲೇಜ್ ಹೋಗಿದ್ದೀರಾ, ಸ್ಕೂಲ್ ಹೋಗಿದ್ದೀರಾ, ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದೀರಾ, ನಿಮ್ಮ ಕ್ಲಾಸ್ ನಲ್ಲಿ ಫಸ್ಟ್ ರ್ಯಾಂಕ್ ಬರೋ ಸ್ಟೂಡೆಂಟ್ ನಿಮ್ ಜ್ಞಾಪಕ ಇದೆಯಾ? ಒಂದು ಹಂತಕ್ಕಿದೆ, ನನ್ನ ಪ್ರಕಾರ ಅದಕ್ಕಿಂತ ಹೆಚ್ಚು ನನಗೆ ಜ್ಞಾಪಕ ಇರೋರು ನಮ್ಮ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗಳು. ಹೌದು, ಯಾಕಂದ್ರೆ ನಮ್ಮ ಪ್ರಪಂಚದ ಇತಿಹಾಸ ನೋಡಿದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನಮ್ಮ ಪ್ರಪಂಚಕ್ಕೆ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಲ್ಬರ್ಟ್ ಐನ್ಸ್ಟೈನ್ ಆಗಲಿ, ಬಿಲ್ ಗೇಟ್ಸ್ ಆಗಿರ್ಲಿ, ಸ್ಟೀವ್ ಜಾಬ್ಸ್ ಆಗಿರ್ಲಿ, ಗ್ರಾಮ್ ಬೆಲ್ ಆಗಿರ್ಲಿ, ಇವರೆಲ್ಲ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್. ನಿಜ, ಎಲ್ಲಿಂದ ಈ ಫಸ್ಟ್ ರ್ಯಾಂಕ್ ಕ್ರೇಜ್ ಬಂದ್ಬಿಡ್ತು ನನಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಫಸ್ಟ್ ರ್ಯಾಂಕ್ ಅವ್ರು ನನ್ನನ್ನು ಅಬ್ಸರ್ವ್ ಮಾಡ್ತಾನೆ ಬಂದಿದ್ದೀನಿ, ಯಾಕಂದ್ರೆ ಫಸ್ಟ್ ರ್ಯಾಂಕ್ ನೋಡ್ಕೊಂಡು ನಂತರ ಇದಾಗುತ್ತೆ, ಜೆಲಸ್ ಆಗುತ್ತೆ ಫಸ್ಟ್ ರ್ಯಾಂಕ್ ಬಂದಿದೆ. ಸೊ ಫಸ್ಟ್ ರ್ಯಾಂಕ್ ಬರೋರು ಯಾರು ನನ್ ಜಾಸ್ತಿ ದೊಡ್ಡದು ಏನ್ ಮಾಡಿದ್ ನೋಡೇ ಇಲ್ಲ, ಬಿಕಾಸ್ ಅವರು ದೇ ಗೋ ವಿತ್ ಫ್ಲೋ. ಅವರು ಲೈಫ್ ಸ್ಕಿಲ್ಸ್ ಅಂತ ಏನ್ ಪಡ್ಕೊಳ್ಳೋದಿಲ್ಲ, ಸಾಫ್ಟ್ ಸ್ಕಿಲ್ ಅಂತ ಏನ್ ಪಡ್ಕೊಳ್ಳೋದಿಲ್ಲ. ಸೊ ಏನೋ ಒಂದು ಜಾಬ್ ಸಿಕ್ಬಿಟ್ಟು ಚೆನ್ನಾಗಿರುತ್ತೆ ಲೈಫ್ ನಲ್ಲಿ, ಆದ್ರೆ ಅತಿ ಹೆಚ್ಚು ಸಕ್ಸಸ್ ಪಡೆದಿರೋರು ಬ್ಯಾಕ್ ಬೆಂಚರ್ಸ್. ಸೊ ಈ ಫಸ್ಟ್ ರ್ಯಾಂಕ್ ನಲ್ಲಿ ಪ್ರೆಷರ್ ಹಾಕೋರು ತುಂಬಾ ಇಟ್ಸ್ ಅನ್ಫೇರ್. ಗಂಗಾವತಿ ಪ್ರಾಣೇಶ್ ಅವ್ರ ಕಾಮಿಡಿ ನೋಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಫಸ್ಟ್ ರ್ಯಾಂಕ್ ಬಂದಿದ್ದ ನನ್ನ ಮಗ ಅಂತ ಪೇರೆಂಟ್ಸ್ ಖುಷಿಯಿಂದ ಹೇಳ್ಕೊತಾರೆ. ಎಲ್ಲಿ ಮಗನ್ ತೋರಿಸಿ ಅಂದಾಗ ಅವ್ನು ಬರ್ತಾನೆ, ಅವ್ನು ಓದಿ 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 ಒಂದ್ ಕಣ್ಣು ಹಿಂಗಾಗಿರುತ್ತೆ, ಒಂದ್ ಹಿಂಗಾಗಿರುತ್ತೆ, ಮುಖ ನೋಡಕ್ ಆಗಲ್ಲ ಒಂದು ಅಂತ. ಸೊ ಎಲ್ಲರೂ ರ್ಯಾಟ್ ರೇಸ್ ಅಂತ ಹೇಳ್ತಾರಲ್ಲ, ನಾವು ಇಲಿ ಓಟ ಕನ್ನಡ ಇಲಿ ಓಟ ಅಂತ ಹೇಳ್ಬೋದು. ಸೊ ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ವಿ ಡೋಂಟ್ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮ್ಸ್, ವಿ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಲೈಫ್. ಎಕ್ಸಾಮ್ ಮಾತ್ರ ನಾವು ಪ್ರಿಪೇರ್ ಮಾಡಿಲ್ಲ, ವಿ ಹ್ಯಾವ್ ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಲೈಫ್. ಅವ್ರ ಜೀವನದ ಒಂದು ಗೇಮ್ ಗೆ ನಾವು ಪ್ರಿಪೇರ್ ಮಾಡ್ತೀವಿ, ಯಾಕಂದ್ರೆ ಇವತ್ತು ಜಾಬ್ ಇರ್ಬೋದು, ನಾಳೆ ಜಾಬ್ ಇರೋದಿಲ್ಲ, ಯಾಕಂದ್ರೆ ಜಾಬ್ ಸಿನಾರಿಯೋ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಅವಾಗ್ನೂ ಇಟ್ಸ್ ಡೈಸಿ. ಎವ್ರಿಬಡಿ ಗವರ್ಮೆಂಟ್ ಜಾಬ್ ಇದ್ರೆ ಚೆನ್ನಾಗಿರೋದಂತ ಆ ಕಾಲದಿಂದ ಹೇಳ್ತಾ ಇದ್ರು, ದಟ್ ಥಿಂಗ್ ಇಸ್ ಶಿಫ್ಟೆಡ್ ನೌ, ಚೇಂಜ್ ಆಗಿದೆ. ಸೊ ಈ ಪ್ರೈವೇಟ್ ಲಿಮಿಟೆಡ್ ಕಾಲದಲ್ಲಿ ಜಾಬ್ ಆಲ್ವೇಸ್ ಇಸ್ ಅ ಡೈಸಿ ಸಿಚುವೇಶನ್, ದಟ್ಸ್ ವೈ ವಿ ಪ್ರಿಪೇರ್ ಅವರ್ ಸ್ಟೂಡೆಂಟ್ಸ್ ಫಾರ್ ಲೈಫ್. ನೀವು ಎಕ್ಸಾಮ್ ಒಳ್ಳೆ ಮಾತು ಸರ್, ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆಲ್ಲ ತಯಾರು ಮಾಡಬೇಕು, ಅವರ ಜೀವನಕ್ಕೆ ಅವರನ್ನು ತಯಾರು. ಕರೆಕ್ಟ್ ಕರೆಕ್ಟ್. ನೀವು ಒಂದು ಇಂಟರ್ವ್ಯೂ ಹೋದ್ರೆ ಅದನ್ನ ಹೇಗೆ ನೀವು ಅದನ್ನ ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್. ಎಷ್ಟೋ ವರ್ಷಗಟ್ಟಲೆ ನಾವು ಇಂಜಿನಿಯರ್ ನೋಡ್ತಾ ಬಂದಿದ್ದೀವಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗ್ತಾನೆ ಇರ್ತಾರೆ, ಆದ್ರೆ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಸರಿ ಇರೋದಿಲ್ಲ. ಇವಾಗ ನಮ್ಮ ರೆಕ್ರೂಟರ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ನಮಗೆ ಸ್ಟೂಡೆಂಟ್ಸ್ ಕೊಡಬೇಡಿ, ಇಂಜಿನಿಯರ್ ಸಾಕಷ್ಟು ಜನ ಇದ್ದಾರೆ, ನಮಗೆ ಕೆಲಸ ಇಲ್ಲದೆ ಇರೋರು ಇದಾರೆ, ಕೆಲಸ ಇಲ್ಲದವರು ಇದಾರೆ, 8,000 to 10,000 ಇಂಜಿನಿಯರಿಂಗ್ ಮಾಡ್ಬಿಟ್ಟು ಕೆಲಸ ಮಾಡೋರು ಇದಾರೆ, ನಮಗೆ ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ವೆಲ್ ಇಂಡಸ್ಟ್ರಿ ರೆಡಿ ಇಂಜಿನಿಯರ್ ಕೊಡಿ ಅಂತ. ಫೈನ್, ನಾನು ಒಪ್ಕೋತೀನಿ. ಹಾಗಾದ್ರೆ ಮೇಡಮ್, ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈಗ ಕೇವಲ ಇಂಜಿನಿಯರಿಂಗ್ ಮಾತ್ರನಾ ಅಥವಾ ಬೇರೆ ಯಾವ್ದಾದ್ರು ಹೊಸ ಕೋರ್ಸ್ ಗಳನ್ನ ಆರಂಭ ಮಾಡಿದೀರಾ? ಆಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿರ್ದಿಷ್ಟ ಎಲ್ಲಿಂದ ಆರಂಭ ಆಗುತ್ತೆ ಶಿಕ್ಷಣಗಳು ಅಂತ? ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಂಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ನ 2010 ಅಲ್ಲಿ ಸ್ಟಾರ್ಟ್ ಮಾಡಿದೆ. ಇದರ ಅಡಿಯಲ್ಲಿ 5 ಕೋರ್ಸಸ್ ಇದೆ ಇಂಜಿನಿಯರಿಂಗ್, ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಬಿ ಇನ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮತ್ತೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಈ 5 ವಿಭಾಗ ಇದೆ, ಬ್ರಾಂಚಸ್ ಇದೆ. ಈ ಲಾಸ್ಟ್ ಇಯರ್ ಇಂದ ಈವನ್ ನಾವು BSc ಆನರ್ ಇನ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದ್ದು, ಯಾಕಂದ್ರೆ 80% ಆಫ್ ದ ಪಾಪ್ಯುಲೇಷನ್ ಇನ್ ಇಂಡಿಯಾ ಬೇಸ್ಡ್ ಆನ್ ದ ಅಗ್ರಿಕಲ್ಚರ್. ನಮ್ಮ ಮಹಾತ್ಮ ಗಾಂಧಿ ಹೇಳ್ದಂಗೆ ಫ್ಯೂಚರ್ ಆಫ್ ಇಂಡಿಯಾ ಲೈಸ್ ಇನ್ ಅವರ್ ವಿಲೇಜ್ ಅಂತ. ಬಟ್ ಈಗ ಪ್ರೊಫೆಷನ್ ಬಹಳ ಕಷ್ಟ ಅಂತ ಹೇಳಿ ಮಕ್ಕಳನ್ನ, ರೈತರ ಮಕ್ಕಳನ್ನು ಈ ಸಿಟಿಲಿ ಸಣ್ಣ ಕೆಲಸಕ್ಕೂ ಬಂದ್ಬಿಡ್ತಾ ಇದಾರೆ, ಬಟ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಅದನ್ನ ನಾವು ಎಜುಕೇಶನ್ ಅವೇರ್ನೆಸ್ ತರಬೇಕು, ಮೋರ್ ಅಂಡ್ ಮೋರ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಬರಬೇಕು. ತುಂಬಾ ಕೊರತೆ ಇದೆ, ಯಾಕೆಂದ್ರೆ ರೈತರು ಯಾವ್ದಾದ್ರು ಒಂದು ಅವರ ತಾಲೂಕಿನಲ್ಲಿ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕೃಷಿ ಅಧಿಕಾರಿಗಳನ್ನು ಭೇಟಿಯಾದ್ರೆ
ನಮ್ಗೆ ಅನ್ಸುತ್ತೆ ಏನಪ್ಪ ಏನು ನಾಲೆಡ್ಜ್ ಇಲ್ವಲ್ಲ ಇವರಿಗೆ, ಅಡ್ವಾನ್ಸ್ ಟೆಕ್ನಾಲಜಿನ ನಾವು ಹಾಕೊಡ್ತೀವಿ ಅಂತ ಹೇಳ್ತಾರೆ, ಸ್ಕಿಲ್ಲೇ ಇಲ್ವಲ್ಲ ಅಂತ ಅನ್ಸುತ್ತೆ, ಅದ್ರ ಕೊರತೆ ತುಂಬಾ ಕಾಣ್ತಾ ಇದೆ. ಅದು ಇದು ಹೇಳ್ತಾರೆ ನಮ್ಗೆ ಲೇಬರ್ ಇಲ್ಲ ಮಾಡೋದಕ್ಕೆ, ಇನ್ಕ್ರೀಸ್ ಇನ್ ಲೇಬರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಮತ್ತೆ ಈ ಇದು ಮಳೆ ಇಲ್ಲ ಅಂತ ಅಂತಾರೆ. ಸಿ ಈ ಕ್ಲೈಮೇಟ್ ಚೇಂಜಸ್ ಇವೆಲ್ಲಾನು ಯಾವ್ದು ಕಾರಣ ಅಲ್ಲ ನೋಡಿ, ಅಡ್ವಾನ್ಸ್ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ನೀರಿಲ್ದೆ ಇದ್ರು ಎಂತೋ, ಈಗ ನೋಡಿ ನಮ್ಮ ಬೇರೆ ಬೇರೆ ಕಂಟ್ರಿಗಳಲ್ಲಿ, ಇಸ್ರೇಲ್ ಅಲ್ಲಿ ನೋಡಿ ಮರಳು ಭೂಮಿಯಲ್ಲಿ ಎಂತೆಂತೋ ಮಾಡ್ತಾ ಇದ್ದಾರೆ. ದುಬೈನಲ್ಲಿ 5 ವರ್ಷಕ್ಕೊಂದ್ಸರ್ತಿ ಮಳೆ ಬರುತ್ತೆ, ಹೌದು, ಅಲ್ಲಿ ಒಂದು ದಿನಾನು ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇಲ್ಲ. ಸೊ ಎಂತೆಂತೋ ಬೆಳೆ ಬೆಳೀತಾ ಇದ್ದಾರೆ. ಸೊ ಇದನ್ನೆಲ್ಲ ನಾನು ಒಳ್ಳೆ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಇದನ್ನೆಲ್ಲ. ಫೈನ್, ವೆರಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ವಿವೇಕಿ, ಬಿಎಸ್ಸಿ ಆನರ್ಸ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಯಾಕಂದ್ರೆ ಜನಗಳಿಗೆ ಹೊಸ ಹೊಸ ಇದು ಕಾಂಬಿನೇಷನ್ಸ್ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಾಗುತ್ತೆ. ಎಷ್ಟೋ ಜನಗಳಿಗೆ ಆ ಹಪಾಹಪಿ ಇದೆ, ನಾನು ಆಗಬೇಕು, ನಾನು ಬೇರೆ ಡಿಫ್ರೆಂಟ್ ಕೋರ್ಸ್ ಮಾಡಬೇಕು ಅಂತ ಮಾಹಿತಿ ಇರಲ್ಲ. ದಯವಿಟ್ಟು ತಾವು ಕೊಡಿ. ಸಂಪೂರ್ಣ ಮೇಡಮ್ ಹೇಳ್ದಂಗೆ ನಮ್ಮ ಕಾಲೇಜಿನಲ್ಲಿ ಬಿಎಸ್ಸಿ ಆನರ್ಸ್ ಇನ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಅಂತ ಕೋರ್ಸ್ ಸ್ಟಾರ್ಟ್ ಮಾಡಿದೀವಿ. ಓಕೆ, ಅದು ನಮ್ಮ ಸ್ಟೂಡೆಂಟ್ಸ್ ಗೆ ಅಗ್ರಿಕಲ್ಚರ್ ಬಗ್ಗೆ ಎಜುಕೇಶನ್ ಕೊಡುತ್ತೆ. ರೀಸೆಂಟ್ ಆಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇಸ್ರೇಲ್ ಹೋಗಿ ಬಂದ್ರು 2017 ಅಲ್ಲಿ. ನಾನು 2015 ಅಲ್ಲೇ ಇಸ್ರೇಲ್ ಹೋಗ್ಬಿಟ್ಟು ಅಲ್ಲಿನ ಅರಾವಾ ಡೆಸರ್ಟ್ ನಲ್ಲಿ ಅವರ ವ್ಯವಸಾಯ ತಂತ್ರಜ್ಞಾನ ಹೇಗಿದೆ, ವ್ಯವಸಾಯ ಹೇಗೆ ಮಾಡ್ತಾರೆ ಅಂತ ನಾನು ಸ್ಟಡಿ ಮಾಡ್ಕೊಂಡು ಬಂದು ಇಲ್ಲಿನ ನಮ್ಮ ಕಾಲೇಜ್ ನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗೆ ನನ್ನ ನಾಲೆಜ್ ಕೊಡ್ತಾ ಇದ್ದೀನಿ. ಪ್ಲಸ್ ನಮ್ಮ ಬಿಎಸ್ಸಿ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಕೋರ್ಸ್ ನಲ್ಲಿ ಹೇಗೆ ಒಂದು ವ್ಯವಸಾಯ ಮಾಡರ್ನ್ ಟಚ್ ಕೊಡೋದು, ನಮ್ಮ ರೈತರ ಆತ್ಮಹತ್ಯೆ ನೋಡಿದ್ರೆ, ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಬಹಳ ಏನೋ ಸ್ಯಾಡ್ ಆಗುತ್ತೆ ನಮ್ಗೆ ನೋಡಿದ್ರೆ, ದುಃಖ ಆಗುತ್ತೆ. ಸೊ ಆ ಸ್ಥಿತಿಯಿಂದ ನಾವು ನಮ್ಮ ಸ್ಟೂಡೆಂಟ್ಸ್ ಗೆ ಅಗ್ರಿಕಲ್ಚರ್ ನ ಹೇಗೆ ಒಂದು ಮಾಡರ್ನ್ ಟಚ್ ಕೊಡೋದು, ಒಂದು ಮಾಡರ್ನ್ ಸೀಡ್ ಡಿಸ್ಪೆನ್ಸರ್ ಆಗಿರ್ಲಿ, ನಮ್ಮ ಫರ್ಟಿಲೈಸರ್ ಆಗಿರ್ಲಿ, ನಮ್ಮ ಬೇರೆ ವ್ಯವಸಾಯ ತಂತ್ರಜ್ಞಾನ ಇಸ್ರೇಲ್ ಇಂದ ನಾವು ಅಲ್ಲಿಂದ ಹೋಗಿ ಓದ್ಬಿಟ್ಟು ಅಲ್ಲಿನ ಯೂನಿವರ್ಸಿಟಿ ಅರಾವಾ ಅರಾವಾ ಡೆಸರ್ಟ್ ಅಂತ ಐಕಾಟ್ ಅಂತ ಒಂದು ಡೆಸರ್ಟ್ ಇದೆ, ಅಲ್ಲಿ ಅವರು ವಾಟರ್ ಮೆಲನ್ ಟೊಮ್ಯಾಟೊ ಇದೆಲ್ಲ ಬಹಳ ಸುಲಭ ಆಗಿ ಮಾಡ್ಬಿಡ್ತಾರೆ. ಮರುಭೂಮಿ ಆಕ್ಚುಲಿ, ಅದು ನೀರಿಲ್ಲ, ಬೆಳೆ ಎಲ್ಲ ಏನಿಲ್ಲ, ಅಂದ್ರೂ ಅವರು ಜ್ಯೂಸ್ ಅಂತ ಹೇಳ್ತಾರೆ. ಜ್ಯೂಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಟರ್ಮ್ಸ್ ಆಫ್ ಯೂಸಿಂಗ್ ಸ್ಮಾಲ್ ರಿಸೋರ್ಸಸ್ ಅಂಡ್ ಡೆವಲಪಿಂಗ್ ಬಿಗ್. ನನಗೊಂದು ಮಾತು ಜ್ಞಾಪಕ ಬರುತ್ತೆ, ಶಿಕ್ಷಣ ತಜ್ಞ ಗೋವಿಂದೇಗೌಡರು ಒಂದು ಮಾತು ಹೇಳಿದ್ರು ಸರ್ಕಾರಕ್ಕೆ, ಏನಂದ್ರೆ ನಿಮ್ಮ ಶಾಸಕರು ನಿಮ್ಮ ಸಂಸದರನ್ನ ನೀವು ಟ್ರಿಪ್ ಕಳಿಸ್ತೀರಲ್ಲ ಫಾರಿನ್ ಟ್ರಿಪ್ ಗಳಿಗೆ, ಅವ್ರನ್ನೆಲ್ಲ ಸ್ವಾಮಿ ಕಳಿಸಬೇಕಾಗಿರೋದು, ಶಿಕ್ಷಣ ಸಂಸ್ಥೆಯ ಹೆಡ್ಸ್ ಗಳನ್ನ ಕಳಿಸ್ಕೊಡಿ, ಅವ್ರು ಹೋಗ್ಬಿಟ್ಟು ಅಲ್ಲಿ ಕಲ್ತ್ಕೊಂಡ್ಬಂದು ಮಕ್ಕಳು ಹೇಳಿ ನಿಮ್ ಶಾಸಕರು ಒಂದು ರಿಪೋರ್ಟ್ ಕೊಡ್ತಾರೆ ಇಷ್ಟು ಉದ್ದ ಇರುತ್ತೆ ಅದ್ರಲ್ಲಿ ಏನಿರುತ್ತೆ ಅದನ್ನ ಅಡಾಪ್ಟ್ ಮಾಡಕ್ಕಾಗತ್ತಾ ಅಂತ ಹೇಳಿದ್ರು. ಅದು ನನಗೆ ಇವಾಗ ನೆನಪು ಬರುತ್ತೆ. ಆಕ್ಚುಲಿ ನಂಗೆ ಒಂದು ಜೋಕ್ ನನ್ ಬರುತ್ತೆ, ನಾನು 7 ವರ್ಷ ಹಿಂದೆ ಹೋಗಿರುವಾಗ ಅಲ್ಲಿ ಕೇಳಿದೆ ನಾನು, ಎವ್ರಿ ಇಯರ್ ಯುನೋ ಇಂಡಿಯನ್ಸ್ ಕಮ್ ಯಾರು ಭಾರತೀಯರು ಬರ್ತಾ ಮಿನಿಸ್ಟರ್ ಬಂದು ಹೋಗ್ತಾ ಇರ್ತಾರೆ, ಸೊ ಏನ್ ಮಾಡ್ತಾರಂತ, ಬರ್ತಾರೆ ಹೋಗ್ತಾರೆ ಸರ್, ಬಟ್ ಏನು ನಮ್ಮಿಂದ ಏನ್ ಕಲ್ತ್ಕೊಂತಾ ಇಲ್ಲ, ನಮ್ಮಿಂದ ಜಾಸ್ತಿ ಏನ್ ತಗೊಂತ ಇಲ್ಲ, ಟ್ರಿಪ್ ಸ್ವಲ್ಪ ಬರ್ತಾರೆ. ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಷನ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಇಸ್ರೇಲ್ ಇಂದ ಅವರು ತಜ್ಞರು ಕರ್ಕೊಂಡ್ಬಂದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸಿ ಮಾಡಬೇಕು ಅಂತ ಹೇಳಿ ಆಗಾಗ್ಲೇ ಒಂದು ಹೆಜ್ಜೆ ಇಟ್ಟಿದೀವಿ. ಖಂಡಿತ ಒಳ್ಳೆಯದಾಗುತ್ತೆ. ಬಿಎಸ್ಸಿ ಆನರ್ಸ್ ಇನ್ ಅಗ್ರಿಕಲ್ಚರ್ ಬಂದು ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ರೆಕಗ್ನೈಸ್ ಮಾಡ್ಕೊಂಡು ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿದೀವಿ. ಸೊ ಇನ್ನು ಮುಂದೆ ಈವನ್ GKVK ಅವರನ್ನು ಪ್ರೈವೇಟೈಸೇಷನ್ ಮಾಡಬೇಕು, ಅಫಿಲಿಯೇಟ್ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಮೇಡಮ್, ಹಾಗಾದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇಬ್ರು ಕೂಡ ಹೇಳ್ತಾ ಇದ್ರು. ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ಪರ್ಟಿಕ್ಯುಲರ್ ಇಂಥ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಮುಂದೆ ಏನ್ ಮಾಡಬೇಕು, ಹೇಗ್ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇದಲ್ಲದೆ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ನಿಮಗೆ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ, ಏನೆಲ್ಲ ಕೊಡ್ತಾ ಇದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ಸಂಪೂರ್ಣ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಹೊಸ ಹೊಸ ಕೋರ್ಸ್ಗಳು ಅದರ ಅಗತ್ಯತೆ ಏನು ಅನ್ನೋದ್ರ ಬಗ್ಗೆ ಇಬ್ರು ಕೂಡ ತಿಳಿಸ್ಕೊಡ್ತಾ ಇದ್ರಿ. ಮೇಡಮ್, ತಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಸಲ್ಟ್ ಹೇಗಿದೆ ಮೇಡಮ್? ವಿ ಹ್ಯಾವ್ ಗಾಟ್ ವೆರಿ ಗುಡ್ ರಿಸಲ್ಟ್. ನಾನು ಹೇಳ್ದಂಗೆ ಯಾರು ಹುಟ್ಟದಡ್ರಲ್ಲ ನೋಡಿ, ಯಾವ ನೀವು ಯಾವ ಪರ್ಸೆಂಟೇಜ್ ಇರೋ ಹುಡುಗನ್ ಕರ್ಕೊಂಡ್ಬಂದ್ರು, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ಇಟ್ ಇನ್ ದ ಯೂನಿವರ್ಸಿಟಿ ರಿಸಲ್ಟ್ ನೋಡಿ. 40% 45 ಜಸ್ಟ್ ಪಾಸ್ ಆದೊಂದು ಕೊಡಿ, ನಾವು ಅದನ್ನ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಲ್ಲಿ. ಅದು ಚಾಲೆಂಜ್ ಅಂದ್ರೆ 90% ಸ್ಟೂಡೆಂಟ್ ತಗೊಂಡ್ಬಿಟ್ಟು ಅವ್ನು ರ್ಯಾಂಕ್ ಬಂದ ಅನ್ನೋದು ಸ್ಪೆಷಾಲಿಟಿ ಆಗ. ನಾನು ನನ್ನ ಒಂದು ಈ ಜರ್ನಿಲಿ ಇದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ ಆಗಿ ಮಾಡಿರೋದಾಗ ನೋಡ್ತಿದ್ದೆ, ಎಲ್ಲ 90% ಹುಡುಗರೇ ಬರ್ತಾರೆ. ಎಲ್ಲ ಏನು 1,000-5,000 ಒಳಗಿರೋ ಅಂತ ಹುಡುಗರು ಜಾಯ್ನ್ ಆಗ್ತಾರೆ, ಇಲ್ಲ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಜಾಯ್ನ್ ಆಗ್ತಾರೆ. ಈ ವಿತಿನ್ 5,000 or 500 ರ್ಯಾಂಕ್ ಅಲ್ಲಿ ಇದ್ದು ನಾನು 1 in 10 ಅನ್ನೋ ಕಿಂತನು ಚಾಲೆಂಜ್ ತಗೊಂಡು, ಯಾರು ಈ ಬಿಲೋ ಅವರೇಜ್ ಇರ್ತಾರೋ
ಅಂತೂ ಎಬೋ ಅವರೇಜ್ ಅಂದ್ರೆ ಲೋ ಪರ್ಫಾರ್ಮೆನ್ಸ್ ಟು ಟಾಪ್ ಪರ್ಫಾರ್ಮೆನ್ಸ್ ನ ಯಾರು ಮಾಡ್ತಾರೋ ಅದೇ ನಿಜವಾದ ಅಟೆನ್ಷನ್ ಕೊಡ್ತೀರಾ ಅಂತ ಆಯ್ತು. ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀರಾ? ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ. ಮತ್ತೆ ನಮ್ಮದೇ ಆದ ಒಂದು ಟ್ರೇಡ್ ಇದೆ, ಕಂಟಿನ್ಯೂಸ್ ಲರ್ನಿಂಗ್ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ ಇಂದ ಆ ಪ್ರೋಗ್ರಾಮ್ ಖಂಡಿತ ಈ ಲೋ ಪರ್ಫಾರ್ಮೆನ್ಸ್ ಅಂದ್ರೆ ವಿಶೇಷವಾದ ಬೋಧನಾ ಶೈಲಿ ಅಂತ ಹೇಳ್ಬೋದು. ಯುನಿಕ್ ಮೆಥಡಾಲಜಿ ಆಫ್ ಟೀಚಿಂಗ್ ಇದೆ ನಮ್ಮದ್ರಲ್ಲಿ. ಮತ್ತೆ ಅದೇ ರೀತಿ ನಮ್ಮ ಫ್ಯಾಕಲ್ಟಿನೂ ಹಾಗೆ ಟ್ರೈನ್ ಮಾಡಿದೀವಿ. ಸೊ ಅದೇ ಅದೇ ಒಂದು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ನೀವು ಎಂತ ಹುಡುಗರು ಕೊಟ್ರು ನಾವು ಟಾಪ್ ಪರ್ಫಾರ್ಮೆನ್ಸ್ ಮಾಡ್ತೀವಿ, ಮಾಡಿದೀವಿ. ಸೊ ಅದಷ್ಟೇ ಅಲ್ಲ, ಬರೀ ಇದು ಟೀಚಿಂಗ್ ಅಷ್ಟೇ ಅಲ್ಲ ನೋಡಿ, ಅವ್ರಿಗೆ ಏನಾದ್ರು ಡೌಟ್ ಇದ್ರು ಮೆಂಟ್ರಿಂಗ್, ಮೆಂಟ್ರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಆ ಒಂದು ಅಡೋಲೆಸೆಂಟ್ ಏಜ್ ಅಲ್ಲಿ ಆ ಚೇಂಜಸ್ ಕಾಣಿಸ್ತಾ ಇರುತ್ತೆ, ಆ ಚೇಂಜಸ್ ನ ಕಂಡಿಡಿಯರ್ ಓನ್ಲಿ ಟೀಚರ್ಸ್ ನೋಡಿ. ನಿಜ. ಸೊ ಅವಾಗ ಮೆಂಟ್ರಿಂಗ್ ಒಂದು ಗ್ರೂಪ್ ಆಫ್ ಒಂದು 15 ಸ್ಟೂಡೆಂಟ್ಸ್ ಗೆ ಒಬ್ಬೊಬ್ಬ ಟೀಚರ್ ಇರ್ತಾರೆ ನೋಡಿ. ಸೊ ಅವ್ರು ಅವ್ರನ್ನ ಪರ್ಫಾರ್ಮೆನ್ಸ್ ನ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಬರೀ ಪರ್ಫಾರ್ಮೆನ್ಸ್ ಅಲ್ಲ, ಅವ್ರಿಗೆ ಏನಾದ್ರು ತೊಂದರೆ ಇರಲಿ, ಪರ್ಸನಲ್ ಪ್ರಾಬ್ಲಮ್ ಇರಲಿ, ಅವ್ರ ಹತ್ರ ಹೇಳ್ಕೊಳ್ಬಹುದು. ಸೊ ಅವ್ರಿಗೆ ಈ ಫ್ಯಾಕಲ್ಟಿ ದೇ ಬ್ರಿಡ್ಜ್ ಅ ಗ್ಯಾಪ್ ಬಿಟ್ವೀನ್ ದ ಸ್ಟೂಡೆಂಟ್ ಅಂಡ್ ದ ಪ್ಯಾರೆಂಟ್ಸ್ ನೋಡಿ. ಸೊ ಆ ತರ ಲೋಕಲ್ ಗಾರ್ಡನ್ ಇದ್ರೆ, ಹೆಂಗೆ ಪೇರೆಂಟ್ಸ್ ಮನೇಲಿ ಇದಾರೋ ಅದೇ ರೀತಿ ನಮ್ದಲ್ಲಿ ಲೋಕಲ್ ಸಾಯಂಕಾಲ ಹೋದ ನಾಲ್ಕು ಪೀರಿಯಡ್ ಅಟೆಂಡ್ ಆದ ಇದೆಲ್ಲ ಇಲ್ಲ. ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಮತ್ತೆ ಹೇಳ್ಕೊಡ್ತೀವಿ. ಅವನೊಂದು ಎಕ್ಸಾಮ್ಗೆ ಯಾವ ರೀತಿ ಅವನು ಪ್ರಿಪೇರ್ಡ್ನೆಸ್ ಮಾಡ್ಕೊಳ್ಬೇಕು, ಅದು ಈಸಿ ಆಗಬೇಕು. ಆ ಸ್ಟ್ರೆಸ್ ಇರಬಾರದು ನೋಡಿ. ಸ್ಟ್ರೆಸ್ ಇದ್ದಾಗ ಅವನು ಏನು ಓದಿರೋದಿಲ್ಲ. ಆ ಒಂದು ಕಲಿಕೆ ನಮ್ಮಲ್ಲಿ ಇರುತ್ತೆ. ಹಾಗಾದ್ರೆ ವಿವೇಕ, ಈಗ ಸಾಕಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ಸ್ ಹೊರಗೆ ಬರ್ತಾ ಇದಾರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು. ಆದ್ರೆ ಅದ್ರಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೋ, ಎಷ್ಟು ಜನಕ್ಕೆ ಕೆಲಸ ಸಿಗೋದಿಲ್ವೋ. ಹಾಗಾಗಿ ಈ ಕೆಲಸ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಟ್ರೈನಿಂಗ್ ಏನು ಅಂತ ಏನಾಗ್ತಾ ಇದೆ ಅಂದ್ರೆ, ಅರವಿಂದ್ ಜಿ, ಇವಾಗ ಇಂಜಿನಿಯರ್ಸ್ ಪಾಸ್ ಔಟ್ ಆಗ್ತಾ ಇದಾರೆ ಆದ್ರೆ ಕೆಲಸ ಇಲ್ಲ. ಸೊ ಕೆಲಸ ಸಿಗೋದು ಹೇಗೆ ಅಂತ, ಸೊ ನಮ್ಮ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಕೆಲಸ ಸಿಗೋದಕ್ಕಂತ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಒಂದೇ ಕೋರ್ಸ್ ಚೂಸ್ ಮಾಡ್ತಾ ಇದಾರೆ, ಕಂಪ್ಯೂಟರ್ ಸೈನ್ಸ್ ಅಂತ. ಕಂಪ್ಯೂಟರ್ ಸೈನ್ಸ್ ಬೇಕು ಈ ಕಾಲೇಜ್ ಇಲ್ಲ ಅಂದ್ರೆ ಆ ಕಾಲೇಜ್ ಹೋಗ್ತೀನಿ, ಎಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ, ಕಂಪ್ಯೂಟರ್ ಸೈನ್ಸ್ ಮಾತ್ರನೇ ತಗೊಂತೀನಿ ಅಂತ. ಸೊ ನಮ್ಮ ಕಾಲೇಜ್ ನಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ಡೋಂಟ್ ರನ್ ಬಿಹೈಂಡ್ ಸಕ್ಸೆಸ್, ರನ್ ಬಿಹೈಂಡ್ ಎಕ್ಸಲೆನ್ಸ್. ನಮ್ಮ ಹಿಂದಿ ಪಿಕ್ಚರ್ ಬಂತು 3 Idiots ಅಂತ. ಸೊ ನೀವು ಯಾವಾಗ ಸಕ್ಸಸ್ ಹಿಂದೆ ಹೋಗ್ತಾ ಇರ್ತೀರೋ ಅದು ಸಕ್ಸಸ್ ಆಗೋದಿಲ್ಲ, ಎಕ್ಸಲೆನ್ಸ್ ಆಗಿ ಹೋಗಿ. ಕಂಪ್ಯೂಟರ್ ಸೈನ್ಸ್ ಇಲ್ಲಾಂದ್ರೆ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ಕೆಲವು ಬಿಲ್ಡರ್ಸ್ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಸೊ ಆ ಬಿಲ್ಡರ್ಸ್ ಹೇಳ್ತಾರೆ, ನನಗೆ ಎಕ್ಸ್ಪೀರಿಯನ್ಸ್ ಸಿವಿಲ್ ಇಂಜಿನಿಯರ್ ಬೇಕು, ಸಿವಿಲ್ ಇಂಜಿನಿಯರ್ ಸಿಗ್ತಾ ಇಲ್ಲ. ಎಲ್ಲೋ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇದಾರೆ, ಪರ್ ಮಂತ್ ನಾನು 5 lakh, 6 lakh ಕೊಡಕ್ ರೆಡಿ ಇದೀನಿ, ಸಿವಿಲ್ ಇಂಜಿನಿಯರ್ಸ್ ಇಲ್ಲ ಅಂತ. ನಮ್ಮ ಕಾಲೇಜಸ್ ನಲ್ಲಿ ಬಂದ್ರೆ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದಾರೆ. ಸೊ ನಮ್ಮ ನಿಮ್ಮ ಕಾಲೇಜಿನ ಏನೊಂದ್ರೆ, ಏನ್ ಯುಗ ಎಲ್ಲ ಐಟಿ ಯುಗ, ಬೇಗ ಇಂಜಿನಿಯರಿಂಗ್ ಬಿಟ್ಬಿಡಿ ಮೇಡಮ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಿಟ್ಬಿಡಿ, ಡಿಪ್ಲೊಮೋ ಸಿವಿಲ್ ಹೋಗಲ್ಲ. ಡಿಪ್ಲೊಮಾ ಸಿವಿಲ್ ಹೋಗಲ್ಲ. ಸೊ ನನ್ನ ಪ್ರಕಾರ ಏನಂದ್ರೆ, ಇವಾಗ ಒಂದೇ ಏರಿಯಾ ಒಂದೇ ಒಂದು ಮೆಕ್ಯಾನಿಕ್ ಇದ್ರೆ, ಎಲ್ಲರೂ ಆ ಮೆಕ್ಯಾನಿಕ್ ಹತ್ರ ಹೋಗಿ ಗಾಡಿ ಬಿಟ್ರೆ ಅವ್ನು ರಿಪೇರ್ ಮಾಡಕ್ ಆಗುತ್ತಾ? ಆಗೋದಿಲ್ಲ. ಸೊ ನಾವೇನಂದ್ರೆ ಸ್ಟೂಡೆಂಟ್ಸ್ ಗೆ ಎಜುಕೇಟ್ ಮಾಡ್ತೀವಿ ಕಾಲೇಜ್ ಸೇರ ಮುಂಚೆನೆ, ನಿಮ್ ಕಂಪ್ಯೂಟರ್ ಸೈನ್ಸ್ ಮಾಡಕ್ ಇಷ್ಟನ, ಬೇರೆ ಕೋರ್ಸಸ್ ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಏರೋನಾಟಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಎಷ್ಟು ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ. ಸ್ಕೋಪ್ ಈಗ ನೋಡಿ, ಆ ಕಾಲದಲ್ಲಿ ಒಂದು ಸ್ಕೋಪ್ ಆಗ್ಲಿ ಒಂದು ತಿಳಿಯೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದೋ ನಾವು, ಹೋಗಿ ಬೇರೆಯವ್ರ ಹತ್ರ ಹೋಗಿ ತಿಳ್ಕೊಳ್ತಾ ಇದ್ದೋ, ಹೇಳ್ತಾ ಇದ್ದೋ. ಈಗ ಅದಿಲ್ಲ, ಟಿಪ್ ಆಫ್ ದ ಫಿಂಗರ್ ನಲ್ಲಿ ಎಲ್ಲ ಅವೈಲೇಬಲ್ ಇದೆ. ಗೋಯಿಂಗ್ ಫಾರ್ ದ ಸೇಮ್ ಇಂಜಿನಿಯರಿಂಗ್ ಬ್ರಾಂಚ್ ಇಸ್ ಒನ್ ಪ್ರಾಬ್ಲಮ್ ವೇರ್ ಯು ನೋ ಜಾಬ್ ಸಿಗ್ತಾ ಇಲ್ಲ ಸ್ಟೂಡೆಂಟ್ಸ್ ಗೆ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಇಲ್ಲ. ಸೊ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಅಂದ್ರೆ ಯು ನೋ ಮ್ಯಾನೇಜರಿಯಲ್ ಸ್ಕಿಲ್ಸ್, ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್, ಪ್ರೆಸೆಂಟೇಷನ್ ಸ್ಕಿಲ್ಸ್. ಒಂದು ಇಂಟರ್ವ್ಯೂ ಹೋದ್ರೆ ಏನ್ ಕಾನ್ಫಿಡೆನ್ಸ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅದು ಮುಖ್ಯ. ಅವ್ರು ಒಂದು 95% ತಗೊಂಡು ಇಂಟರ್ವ್ಯೂ ನಲ್ಲಿ ಹೋಗ್ಬಿಟ್ಟು ಬೆಬ್ಬೆ ಅಂದ್ರೆ ಏನ್, ಅವ್ರು 2 words ಅಷ್ಟೇ, 2 words ಹೇಳಿದ್ರೆ ಸಾಕು ಇಂಟರ್ವ್ಯೂ ಗೊತ್ತಾಗ್ಬಿಡುತ್ತೆ, ಓ ಈ ಕ್ಯಾಂಡಿಡೇಟ್ ಬೇಡ ಅಂತ. ನನಗೆ ಔಟ್ ಆಫ್ 1,000-2,000 ಪೀಪಲ್ ಒಂದ್ ಇಂಟರ್ವ್ಯೂ ಸೆಷನ್ ಅಲ್ಲಿ ಬೇರೆ 2-3 ಇಂಜಿನಿಯರ್ ಸೆಲೆಕ್ಟ್ ಮಾಡ್ತಾ ಇದಾರೆ ಕಂಪನೀಸ್. ಸೊ ಅದು ಒಂದು. ಇನ್ನೊಂದೇನಂದ್ರೆ, ಸ್ಟೂಡೆಂಟ್ಸ್ ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತಾರೆ, 4 ವರ್ಷ ಆಗ್ಲಿ, ಅದಾದ್ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ನೋಡ್ಕೊಳ್ಳೋಣ, ಜಾಬ್ ಸಿಗುತ್ತಾ ಇಲ್ವಾ ಅಂತ. ಆದ್ರೆ ಇವತ್ತಿನ ಕಂಪನೀಸ್ ಏನ್ ಹೇಳ್ತಾರೆ ಅಂದ್ರೆ, ವಿ ವಾಂಟ್ ಓನ್ಲಿ ಸ್ಟೂಡೆಂಟ್ಸ್ ವಿತ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್. ಹೌದು, ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್. ನಮ್ಮ ಕಾಲೇಜ್ ನಲ್ಲಿ ಇಂಟರ್ನ್ಶಿಪ್ಸ್ ಎಲ್ಲಿದೆ, ಪ್ಲೇಸ್ಮೆಂಟ್ಸ್ ಎಲ್ಲಿದೆ, 3rd year ಆಫ್ ಇಂಜಿನಿಯರಿಂಗ್, 3rd year ಆಫ್ ಇಂಜಿನಿಯರಿಂಗ್ ಅಥವಾ 2nd year ಇಂಜಿನಿಯರಿಂಗ್ ನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗೆ ನಾವು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ನಾವು ಲಾಟ್ ಆಫ್ ಕಂಪನೀಸ್, ಟಾಪ್ ಕಂಪನೀಸ್ ಲೈಕ್ ಇನ್ಫೋಸಿಸ್ ಆಗಿರ್ಲಿ, ವಿಪ್ರೋ ಆಗಿರ್ಲಿ, ಮಹೀಂದ್ರ ಆಗಿರ್ಲಿ, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಲಿ, ಅಸೋಶಾಮ್ ಜೊತೆ ನಾವು ಒಂದು MOU ಮಾಡ್ಕೊಂಡಿದೀವಿ ದಟ್ ವಿ ವಿಲ್ ಸೆಂಡ್ ಅವರ್ ಸ್ಟೂಡೆಂಟ್ಸ್
ಫಾರ್ ಯು ಟು ಟ್ರೈನ್ ದಮ್ ಅಂಡ್ ಸೆಂಡ್ ದಮ್ ಬ್ಯಾಕ್. ಸೊ ಸ್ಕಿಲ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇದು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಅವೈಲಬಲ್ ಇರಲ್ಲ ಇದೆಲ್ಲ ಅಲ್ವಾ? ಅದಕ್ಕೆ ಪರ್ಸನಲ್ ಇಂಟ್ರೆಸ್ಟ್ ಕರೆಕ್ಟ್. ಸೊ ಅದಕ್ಕೆ ಮಕ್ಕಳನ್ನ ಸೇರಿಸಬೇಕಾದಾಗ ಇವೆಲ್ಲ ತಿಳ್ಕೊಳ್ಬೇಕು ಪೇರೆಂಟ್ಸ್. ಯಾವ ಕಾಲೇಜಲ್ಲಿ ಸೇರಿಸಬೇಕು, ಎಷ್ಟು ಜನ ಇದ್ದಾರೆ ಆ ಕಾಲೇಜಲ್ಲಿ, ಎಷ್ಟು ಜನಕ್ಕೆ ಅವರು ಈ ಒಂದು ಡೆವಲಪ್ಮೆಂಟ್, ಈ ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಪರ್ಸನಾಲಿಟಿ ಡೆವಲಪ್. ಸಿ ಹಿಂದಿನ ಕಾಲದಲ್ಲಿ ನಾವು ಕಲಿತಿದ್ದು ಮನೇಲಿ ನೋಡಿ ಕಲಿತಾ ಇದ್ದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಡಿಸಿಪ್ಲಿನ್ ಆಗಲಿ, ಟೀಮ್ ವರ್ಕ್ ಆಗಲಿ, ಗ್ರೂಪ್ ಡಿಸ್ಕಷನ್ ಆಗಲಿ, ದೊಡ್ಡವರು ಇರ್ತಿದ್ರು ಹೇಳ್ಕೊಡ್ತಾ ಇದ್ರು. ಬಾಡಿ ಲ್ಯಾಂಗ್ವೇಜ್ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ಇವಾಗ ಜಾಬ್ಸ್ ಕೇಳ್ತಿದ್ದಾರೆ, ಜಾಬ್ಸ್ ಕೊಡಿ ಸರ್, ಜಾಬ್ಸ್ ಕೊಡಿ ಅಂತ. ನಾವು ನಮ್ಮ ಸ್ಟೂಡೆಂಟ್ಸ್ ಗೆ ನೀವು ಜಾಬ್ಸ್ ಕೇಳಬೇಡಿ, ನೀವು ಜಾಬ್ಸ್ ಕೊಡಿ. ವಿ ಆಲ್ಸೋ ಟ್ರೈನ್ ದೆಮ್ ಟು ಬಿಕಮ್ ಜಾಬ್ ಕೊಡಿ ಆಂಟರ್ಪ್ರಿನರ್ಸ್. ಇವಾಗ ಲೇಟೆಸ್ಟ್ ಕ್ರೇಜ್ ಸಿಲಿಕಾನ್ ಸಿಟಿ, ದ ಆಂಟರ್ಪ್ರಿನರ್ ಕ್ಯಾಪಿಟಲ್, ಆಂಟರ್ಪ್ರಿನರ್ಶಿಪ್ ಕ್ಯಾಪಿಟಲ್ ಆಫ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು ಬೆಂಗಳೂರಿನ. ಸೊ ನಿಮ್ದೇ ಆದ ಒಂದು ಕಂಪನಿ ಫ್ಲೋಟ್ ಮಾಡಿ, ನಿಮ್ಮ ಸ್ಕಿಲ್ ತಗೊಂಡು ಬೇರೆಯವ್ರಿಗೆ ಜಾಬ್ಸ್ ಕೊಡಿ. ನೀವು ಯಾಕೆ ಜಾಬ್ಸ್ ಹೋಗಿ ಕೇಳ್ತೀರಾ? ಅದ ಹಂಗೆ ನಮ್ಮ ಕಾಲೇಜ್ ನಲ್ಲಿ ನಾತಿಕ್ ರಾಜಾ ಅಂತಿದ್ದಾರೆ, ಹಿ ಹಸ್ ಕ್ರಿಯೇಟೆಡ್ ದ ವರ್ಲ್ಡ್ ಸ್ಮಾಲೆಸ್ಟ್ ಸ್ಮಾರ್ಟ್ ಫೋನ್ ವಿಚ್ ಕಾಸ್ಟಿಂಗ್ 500 rupees. ಅವ್ರದೇ ಒಂದು ಕಂಪ್ಯೂಟರ್ ಕಂಪನಿ ಓಪನ್ ಮಾಡಿದ್ದಾರೆ. ಸೊ ಇಂತಹ ಬಹಳ ಸಕ್ಸಸ್ ಸ್ಟೋರೀಸ್ ನೋಡಬಹುದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ. ಸ್ವಂತದೇ ಆದ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಬೇರೆಯವ್ರಿಗೆ ಕೆಲಸ ಕೊಟ್ಟದ ಹಾಗೆ. ಸೊ ಡೋಂಟ್ ಜಸ್ಟ್ ಯುನೋ ಸರ್ಚ್ ಫಾರ್ ಜಾಬ್ಸ್, ಸ್ಟಾರ್ಟ್ ಗಿವಿಂಗ್ ಜಾಬ್ಸ್, ಬಿಕಮ್ ಅ ಜಾಬ್ ಗಿವರ್, ಬಿಕಮ್ ಅನ್ ಎಂಪ್ಲಾಯರ್, ನಾಟ್ ಅನ್ ಎಂಪ್ಲಾಯಿ. ಮೊದಲೆಲ್ಲ ಮೇಡಮ್ ಇಂಥ ಎಜುಕೇಶನ್ ಲೋನ್ ಅಂತ ಬ್ಯಾಂಕ್ಗಳಲ್ಲಿ ಸಿಗ್ತಾ ಇತ್ತು. ಆಮೇಲೆ ಸ್ವಲ್ಪ ವರ್ಷಗಳ ಏನಾಯ್ತು, ಬ್ಯಾಂಕ್ ಅವ್ರು ಹಿಂಜರಿಯೋದಕ್ಕೆ ಶುರು ಮಾಡಿದ್ರು ಲೋನ್ ಕೊಡೋದಕ್ಕೆ, ಎಜುಕೇಶನ್ ಲೋನ್, ಯಾಕೆಂದ್ರೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಇವ್ರು ವಾಪಸ್ ರೀಪೇಮೆಂಟ್ ಮಾಡಲ್ಲ ಅಂತನ್ಬಿಟ್ಟು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಏನ್ ಫೆಸಿಲಿಟೀಸ್? ಸರ್, ಇವಾಗ ನಮ್ ಲಾಸ್ಟ್ ಇಯರ್ ಈ ಪ್ಲೇಸ್ಮೆಂಟ್ ನೋಡ್ತಾ ಇದ್ರೆ ನಮ್ ಕಾಲೇಜ್ ತುಂಬಾ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗ್ತಿದೆ. ಹಾಗೆ ನಮ್ಮ ವಿವೇಕ್ ಅವ್ರು ಹೇಳ್ದಂಗೆ ನಾವು ಸೆಕೆಂಡ್ ಇಯರ್ ಇಂದಾನೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ, ಮತ್ತೆ ಕೆಲವು ಸಂಸ್ಥೆಗಳಲ್ಲಿ MOU ಮಾಡ್ಕೊಂಡಿರೋದ್ರಿಂದ ಅವರೇ ಟ್ರೈನಿಂಗ್ ಮಾಡಿ ಅವರೇ ಪ್ಲೇಸ್ಮೆಂಟ್ ಕೊಡ್ತಾ ಇದ್ದಾರೆ ಫೋರ್ತ್ ಇಯರ್ ಆಗಿದ ತಕ್ಷಣನೇನೆ. ಸೊ ಈ ಒಳ್ಳೆ ಪ್ಲೇಸ್ಮೆಂಟ್ ಆಗಿದೆ ಅಂತೇಳಿ ರೆಕ್ರೂಟ್ಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ನಮ್ಮ ನ್ಯೂ ಡೆಲ್ಲಿ ಇದೆ, ಅವರು ಇದನ್ನ ಪರಿಶೀಲಿಸಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಈ ವರ್ಷ ಎಕ್ಸಲೆನ್ಸಿ ಅವಾರ್ಡ್, ನ್ಯಾಷನಲ್ ಎಕ್ಸಲೆನ್ಸಿ ಅವಾರ್ಡ್ ಇನ್ ಪ್ಲೇಸ್ಮೆಂಟ್ ಅನ್ನೋದು ನಮ್ಮ ಕಾಲೇಜ್ಗೆ ಸಿಕ್ಕಿದೆ ನೋಡಿ. ಇದನ್ನ ನೋಡ್ಬಿಟ್ಟು ಈ ಬ್ಯಾಂಕ್ ಅವರು, ಸರ್ ಈ ಇನ್ಸ್ಟಿಟ್ಯೂಷನ್ ಸಿಕ್ತವ್ರಿಗೆ ಹುಡುಗರಿಗೆ ಉದ್ಯೋಗ ಅವಕಾಶ ಇದೆ ಮತ್ತೆ ರೀಪೇಮೆಂಟ್ ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಇನ್ಸ್ಟಿಟ್ಯೂಷನ್ ಲೇ ಬ್ಯಾಂಕ್ ಅವ್ರು ಮುಂದೆ ಬಂದು ಎಜುಕೇಶನ್ ಎಜುಕೇಶನ್ ಲೋನ್ ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಸ್ಟೂಡೆಂಟ್ಸ್ ನಿಮ್ ಕಾಲೇಜಿಗೆ ಸೇರಿದ್ರೆ 4 ವರ್ಷ ಮುಗಿಸಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದು ಅಷ್ಟೇ ಅಲ್ಲ, ದೂರದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒನ್ ಕಂಪ್ಲೀಟ್ ಪ್ಯಾಕೇಜ್ ಅದು ಅಲ್ವಾ. ಮಕ್ಕಳನ್ನ ನಾವು ಎಜುಕೇಶನ್ ಅಂದ್ರೆ ಎಕ್ಸಾಮಿನೇಷನ್ ಗೆ ತಯಾರು ಮಾಡಲ್ಲ, ಅವರ ಜೀವನಕ್ಕೆ ತಯಾರು ಮಾಡ್ತಾರೆ. ಅದು ಜೀವನ, ನಾಟ್ ಓನ್ಲಿ ಬರೀ ಪ್ಲೇಸ್ಮೆಂಟ್ ಅಲ್ಲ, ಜೀವನಕ್ಕೆ. ಎಸ್ ಮೇಡಮ್, ಹಾಗಾದ್ರೆ ನಿಮ್ಮ ಮಾತುಗಳನ್ನ ಕೇಳಿ ಇನ್ಸ್ಪೈರ್ ಆಗಿರ್ತಕ್ಕಂಥ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮವನ್ನು ನೋಡಿರ್ತಕ್ಕಂಥವ್ರು ನಿಮ್ಮನ್ನ ಭೇಟಿ ಆಗಬೇಕು, ನಿಮ್ಮನ್ನ ನೋಡಬೇಕು ಅನ್ನೋದಾದ್ರೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಕಾರ್ಪೊರೇಟ್ ಆಫೀಸ್ ಅಡ್ರೆಸ್ ಕೊಡ್ತಾ ಇದೀವಿ, ನಂಬರ್ 54 ಎರಡನೇ ಮಹಡಿ, SS ಅರೇನಾ, 7th B ಮೈನ್, ಜಯನಗರ, 4th ಬ್ಲಾಕ್, ಬೆಂಗಳೂರು 560011. ಇದು ಕಾರ್ಪೊರೇಟ್ ಆಫೀಸ್ ಅಡ್ರೆಸ್. ಇನ್ನು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಆಡ್ ಕಾರ್ಡ್ ಬರ್ತಾ ಇದೆ ನೋಡಿ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರು ಅಂದ್ರೆ ಬೆಳಕೆರೆ ಗೇಟ್, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಬೆಂಗಳೂರು 5621160. ಮೊಬೈಲ್ ನಂಬರ್ ಕೂಡ ಕೊಡ್ತಾ ಇದೀವಿ ನೋಡ್ಕೊಳ್ಳಿ, 9341434499. ಹಾಗೆ ವೆಬ್ಸೈಟ್ ವಿಸಿಟ್ ಮಾಡಬಹುದು, www.sampoornainstitutions.org. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಅವಕಾಶನೂ ಮಾಡಿಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು. ಈಗ ಸಿಇಟಿಲಿ ಗೊಂದಲ, ಯಾವ ಕಾಲೇಜ್ ಸಿಗುತ್ತೋ, ಯಾವ ಕೋರ್ಸ್ ಸಿಗುತ್ತೋ ಅನ್ನೋ ಗೊತ್ತಿಲ್ಲ. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಕೋಟಾದಲ್ಲೇನೆ ಈ ಮೆರಿಟೋರಿಯಸ್, ಪೂರ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಬಂದು ಜಾಯ್ನ್ ಆಗ್ಬಹುದು. ಪಾರ್ಟ್ ಆಫ್ ದ ಈಗ ಎಷ್ಟೋ ಜನಕ್ಕೆ ಈ 55,000 ಭರ್ತಿ ಮಾಡೋಕ್ಕೂ ಆಗದೆ ಇರೋ ಪೇರೆಂಟ್ಸ್ ಇದಾರೆ, ಅಂತವ್ರು ಪಾರ್ಟ್ ಆಫ್ ದ ಪೇಮೆಂಟ್ ಮಾಡಿ ಮಿಕ್ಕಿದನ್ನ ಎಜುಕೇಶನ್ ಲೋನ್ ಅಲ್ಲಿ ತಗೊಂಡು ಬರೋ ನಮ್ಮ ಫೀಸ್ ನ ಶುಲ್ಕನ ಬಳಕೆ ಮಾಡ್ಕೋತಾರೆ. ಥ್ಯಾಂಕ್ ಯು ವೆರಿ ಮಚ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಸಂಪೂರ್ಣ ಮೇಡಮ್, ಥ್ಯಾಂಕ್ ಯು ವಿವೇಕ್. ಸೊ ವೀಕ್ಷಕರೇ, ಇದು ಬಹಳ ಮುಖ್ಯವಾದಂತಹ ವಿಚಾರ. ನಾವು ಏನೆಲ್ಲಾ ಕಲಿತಾ ಇರ್ತೀವಿ ಆದ್ರೆ ನಮಗೆ ಮುಖ್ಯವಾದಂತಹ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡುವಂತಹ ಸಣ್ಣ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ಇದು ಈ ಹೊತ್ತಿನ ವಿಶೇಷ ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್.